ಏನಾಗುತ್ತೆ ಅಂದ್ರೆ ನಾವು ಈ ತರ ದೈವ ವೆಪಾಶ್ರಯ ಮಾಡೋದ್ರಿಂದ ಇರೋ ಟೈಮಲ್ಲೂ ಇದೇ ಒಂದು ಮದ್ದಾಗತ್ತೆ ಇದನ್ನೇ ನಾವು ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತೀವಿ ನಾನು ಮಾಡ್ತಾ ಇದ್ದೀನಿ ನನಗೆ ಇದು ಬೆನಿಫಿಟ್ ಆಗ್ತಾ ಇದೆ ಸೊ ಅದನ್ನ ಅಂದ್ಕೊಂಡು ಹೋಗೋದೇ ಅದನ್ನು ಸ್ವಲ್ಪ ಹೆಲ್ಪ್ ಆಗ್ತಾ ಹೋಗುತ್ತೆ ಸೊ ಹೀಗೆ ದೈವ ವ್ಯಪಾಶ್ರಯ ಚಿಕಿತ್ಸಾ ತುಂಬ ಇಂಪಾರ್ಟೆಂಟು ನಮ್ಮ ಸಂಸ್ಕೃತಿಯಲ್ಲಂತೂ ವ ವೈದ್ಯರಿಗೂ ಕೂಡ ಶ್ರೀಮನ್ ಆಚಾರ್ಯರು ತಂತ್ರಸಾರ ಸಂಘದಲ್ಲಿ ಹೇಳ್ತಾರೆ ನಾನು ಇನ್ನೊಬ್ಬರನ್ನ ಕಾಯಿಲೆ ವಾಸಿ ಮಾಡಬೇಕು ಅಂದರೆ ಹೀಗೆ ನಾವು ಧನ್ವಂತ್ರಿ ಆರಾಧನೆ ಮಾಡಿಕೊಂಡು ಧನ್ವಂತರಿನ ಧ್ಯಾನ ಮಾಡಿಕೊಂಡು ಆ ಅಮೃತ ಕಲಶದಿಂದ ಅಮೃತ ನನ್ನ ಕೈಯಿಂದ ಈಚೆ ಇನ್ನೊಬ್ರಿಗೆ ಹೋಗ್ತಾ ಇದೆ ಅಂತ ಧ್ಯಾನ ಮಾಡಿ ಅವ್ರನ್ನ ಮುಟ್ಟಬೇಕು ಅಂತ ಹೇಳ್ತಾರೆ ಅಥವಾ ಅರ್ಧರಲ್ಲಿ ತರ್ಪಣಗಳು ಕೊಡಬೇಕು ಅಂತ ಹೇಳ್ತಾರೆ ಅಥವಾ ಅದರಲ್ಲಿ ಇದು ಮಾಡಿರೋ ನೀರನ್ನ ಅವ್ರನ್ನ ಕುಡಿಯೋಕ್ಕೆ ಕೊಡಬೇಕು ಅಂತ ಹೇಳ್ತಾರೆ ಸೊ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಧನ್ವಂತ್ರಿನ ಧ್ಯಾನ ಮಾಡಿ ಮನಸ್ಸಲ್ಲಿ ಆರಾಧಿಸಿ ಹಾಗೂ ನಾವು ಪೂಜೆ ಕೂಡ ವಿಗ್ರಹ ಮೂಲದಲ್ಲಿ ನಾವು ಮಾಡಿಕೊಂಡು ಗುರುಗಳಿಂದ ಉಪದೇಶ ಪಡ್ಕೊಂಡು ಆ ಉಪದೇಶ ಪಡ್ಕೊಂಡು ಮಾಡಿದ್ರೆ ಇನ್ನೂ ಅದ್ಭುತವಾಗಿ ಕೆಲಸ ಮಾಡುತ್ತೆ ಖಂಡಿತ ಸರ್ ಆಗ್ಲಿ ನೀವು ಹೇಳ್ತಿರುವಂತಹ ಒಂದೊಂದು ಪಾಯಿಂಟ್ಸ್ ಹೇಗಿದೆ ಅಂದ್ರೆ ಮನುಷ್ಯನಿಗೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಮೆಡಿಸಿನ್ ಅಲ್ಲ ಅಲ್ಲ ಆದ್ರೆ ಆತ್ಮಸ್ಥೈರ್ಯ ಆತ್ಮಧೈರ್ಯ ಅದು ಬಹುಶಃ ನೀವು ಹೇಳಿದಂತಹ ಧನ್ವಂತರಿ ಆರಾಧನೆಯಲ್ಲಿ ಪ್ರತಿಯೊಂದು ಅದನ್ನೇ ಹೇಳ್ತಾ ಇದೆ ನಾವು ಏನನ್ನ ಇಮ್ಯಾಜಿನ್ ಮಾಡಬೇಕು ಹೇಗೆ ಥಾಟ್ ಪ್ರೊಸೆಸ್ ಮಾಡ್ಕೋಬೇಕು ಅದನ್ನು ಹೇಗೆ ಪಾಸ್ ಆನ್ ಮಾಡಬೇಕು ಅನ್ನುವಂಥದ್ದು ಸೊ ಇದನ್ನೆಲ್ಲ ಕೇಳಿದಾಗ ನಮಗೂ ಕೂಡ ಖಂಡಿತ ನಾವು ಯಾಕೆ ಇದನ್ನ ಪಾಲಿಸಬಾರ್ದು ಅನ್ನೋ ಒಂದು ಥಾಟ್ ಫೆಸ್ಟಿವ್ ಕೇಳುವಾಗ ಇನ್ನೊಂದು ವಿಚಾರ ಬರೋದು ಅಂದ್ರೆ ಸರ್ ಈಗಿನ ಮೆಡಿಕಲ್ ಸೈನ್ಸ್ ಪ್ರಕಾರ ಎಲ್ಲ ನಾವು ಸಾಕಷ್ಟು ಕಾಯಿಲೆಗೆ ಹೋದಾಗ ಬಹಳ ದೀರ್ಘಕಾಲ ತಗೊಳ್ಳುತ್ತೆ ಒಂದು ಕಾಯಿಲೆಗೆ ನಾವು ಪರಿಹಾರವನ್ನು ಹುಡುಕಳಕೆ ಸೊ ಹಾಗೆ ದೀರ್ಘಕಾಲದಿಂದ ಬಳಲ್ತಾ ಇರುವಂಥ ಕಾಯಿಲೆಗಳಿಗೂ ಕೂಡ ಇದರಿಂದ ಏನಾದರೂ ಪರಿಹಾರ ಸಿಗಬಹುದಾ ನೋಡಿ ನಮ್ಮ ತಂದೆಯವರು ವೈದ್ಯ ಪದ್ಮನಾಭ ಅವರು ಅವರು ಆಯುರ್ವೇದಿಕ್ ಪ್ರಾಕ್ಟೀಸ್ ಶುರು ಮಾಡಿದಾಗ ಈಗಿಲ್ಲ ಅವರು ಸುಮಾರು ನಲ್ವತ್ತು ವರ್ಷ ಪ್ರಾಕ್ಟೀಸ್ ಮಾಡಿದರು ಮೊದಲನೇ ನಾನು ಅವ್ರ ಗುರುಗಳು ಹೇಳ್ದಂಗೆ ಅವರು ಒಂದು ಪ್ರಾರ್ಥನಾ ಸ್ಲಿಪ್ ಅಂತ ಇಡ್ತಾ ಇದ್ರು ಬರೋ ಪೇಷಂಟ್ಸ್ ಎಲ್ಲ ಯಾಕಂದರೆ ಕಾಯಿಲೆಗಳು ಆಯುರ್ವೇದಕ್ಕೆ ಬರೋ ಪೇಶೆಂಟ್ಸು ಸಾಕಷ್ಟು ಈ ಬೇರೆ ಎಲ್ಲೂ ಆಗ ಟ್ರೀಟ್ಮೆಂಟ್ ಸಿಗದೇ ಇರೋ ಕಾಯಿಲೆಗಳಿಗೆ ಬಂದು ಕೂತ್ಕೊತಾರೆ ಅಂಥದ್ದು ಟೈಮಲ್ಲಿ ಅವ್ರಿಗೆ ಒಂದು ದೈವ ವಿಪಾಶಯ ಚಿಕಿತ್ಸೆ ತುಂಬ ಇಂಪಾರ್ಟೆಂಟು ಕೆಲವು ಕಾಯಿಲೆಗಳು ಈ ಕ್ಯಾನ್ಸರ್ ಅಂತ ಕಾಯಿಲೆಗಳು ಅಥವಾ ಡಯಾಬಿಟೀಸ್ ಅಂತ ಕಾಯಿಲೆಗಳು ಸ್ವಲ್ಪ ದೀರ್ಘಕಾಲಿಕ ರೋಗಗಳು ಇಂಥ ಇದರಲ್ಲಿ ಈ ಒಂದು ಪ್ರಾರ್ಥನೆ ಮಾಡೋದು ತುಂಬ ಇಂಪಾರ್ಟೆಂಟು ನಮ್ಮ ತಂದೆಯವರು ಮೂರು ಶ್ಲೋಕಗಳು ಈ ನಮ್ಮ ಇದರಲ್ಲಿ ಸಿಕ್ಕಿರೋ ಶ್ಲೋಕಗಳನ್ನ ತುಂಬ ಚೆನ್ನಾಗಿ ಸೇರಿಸಿಟ್ಟಿದ್ದಾರೆ ಇದರಲ್ಲಿ ಒಂದು ನಮಾಮಿ ಧನ್ವಂತ್ರಿಂ ಆದಿದೈವಂ ಸುರಾಸುರೈರ್ವಂದಿತ ಪಾದ ಲೋಕೇ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೀಶಂ ವಿವಿಧೌಷಧೀನಾ ಅಂತ ಈ ಮೂರು ಶ್ಲೋಕಗಳಲ್ಲೂ ಏನು ಅಂದ್ರೆ ಭಗವಾನ್ ಧನ್ವಂತ್ರಿ ಹೆಂಗ್ ಉತ್ಪತ್ತಿಯಾದ ಅವನು ಗಿಡಮೂಲ್ಕೆಗಳ ಅಧಿಪತಿ ಅವನು ನಾರಾಯಣ ಸ್ವರೂಪ ಹಾಗೂ ಇನ್ನೊಂದು ನೋಡಿ ಧನ್ವಂತ್ರಿ ರಮಾನಹತಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾನಂ ಒಂದೇ ಪಿಯೂಷದಾಯಕಂ ಇದರಲ್ಲಿ ಲಕ್ಷ ಲಕ್ಷ್ಮೀ ಒಡೆಯನಾದ ಧನ್ವಂತ್ರಿ ಅಂತಲೇ ಹೇಳ್ತಾನೆ ಸರ್ ಇದು ನಾರಾಯಣ ಸ್ವರೂಪ ಅಂತಾನೆ ಇನ್ನೊಂದು ನೋಡಿ ನಮೋ ಭಗವತೇ ಧನ್ವಂತ್ರಯೋ ಅಮೃತ ಕಲಶ ಹಸ್ತಾಯ ಸರ್ವಾಮಯ ವಿನಾಶಾಯ ತ್ರೈಲೋಕನಾಥಾಯ ವಿಷ್ಣುವೇ ನಮಃ ಇದರಲ್ಲೂ ಕೂಡ ಅವನು ಅಮೃತ ಕಲಶ ಇಟ್ಕೊಂಡಿದ್ದಾನೆ ತ್ರಿಲೋಕದಲ್ಲೂ ಪತಿಯಾದ ಮಹಾವಿಷ್ಣು ಅವತಾರ ಇವನೇ ಅಂತ ಹಾಡಿ ಇದ್ದಾರೆ ಹೌದು ಸೊ ಈ ಈ ಮೂರು ಪ್ರಾರ್ಥನೆಗಳು ಸಾಕಷ್ಟು ಬರ ಪೇಶೆಂಟ್ಸ್ ಎಲ್ಲ ಇದನ್ನ ಎತ್ಕೊಂಡೋಗಿ ಕಲಿತಾರೆ ಯಾಕಂದ್ರೆ ನಾವು ಔಷಧಿಗಳು ತಗೊಳವಾಗ ಈ ಧನ್ವಂತ್ರಿನ ನೆನೆಸ್ಕೊಂಡು ಧನ್ವಂತ್ರಿನ ನಾವು ನಮ್ಮಲ್ಲಿಯೇ ಅದನ್ನು ಚೆನ್ನಾಗಿ ಇಮ್ಯಾಜಿನೇಷನ್ ಮಾಡಿಕೊಂಡು ಅವನ ಅವನಿಗೆ ಜೀವ ಕೊಟ್ಟು ಅವನ ಅವನ ನಾವು ಕಲ್ಪನೆ ಚೆನ್ನಾಗಿ ಮಾಡಿಕೊಂಡು ಔಷಧಿ ತೊಗೊಂಡ್ರೆ ಅವನಿಂದ ಆಶೀರ್ವಾದ ಒಂದು ಪಡಿತೀವಿ ಆ ಔಷಧಿಗಳಿಗೂ ಎಕ್ಸ್ಟ್ರಾ ಶಕ್ತಿ ಬರುತ್ತೆ ಖಂಡಿತ ಆ ಔಷಧಿ ಒಂದು ಅಮೃತದ ರೂಪದಲ್ಲಿ ಪರಿವರ್ತನೆ ಆಗ್ಬಿಡುತ್ತೆ ನೀವು ಇಷ್ಟೆಲ್ಲ ಹೇಳುವಾಗ ಈ ಮುಖ್ಯವಾಗಿ ಆರೋಗ್ಯದ ಸಮಸ್ಯೆಗಳ ಮೇಲೆ ಈ ಧನ್ವಂತರಿಯ ಒಂದು ಅನುಗ್ರಹ ಅಂತಲೇ ಅಂತೀವಿ ಅದು ಯಾವ ರೀತಿ ಪರಿಣಾಮ ಬೀರಬಹುದು ಸರ್ ಇವಾಗ ನಾನೇ ನಮ್ಮ ಪ್ರಾಕ್ಟೀಸ್ ಅಲ್ಲಿ ಸಾಕಷ್ಟು ಪೇಶಂಟ್ಸ್ ನಾವು ನೋಡಿದೀವಿ ಧನ್ವಂತರಿ ಹೋಮಗಳು ಮಾಡಿಸ್ತಾರೆ ಮನೆಯಲ್ಲೂ ಮಾಡಿಸ್ತಾರೆ ನಾವು ನನ್ನ ಪ್ರಾಕ್ಟೀಸಲ್ಲಿ ನಾವು ಸಾಕಷ್ಟು ಮಕ್ಕಳಾಗ್ತಿರೋ ದಂಪತಿಗಳಿಗೆ ಔಷಧಿಗಳು ಅದೆಲ್ಲ ಕೊಡ್ತೀವಿ ಕೆಲವರಿಗೆ ನಾವು ಧನ್ವಂತರಿ ಹೋಮಾನು ಔಷಧಿಗಳು ಶುರು ಮಾಡೋಕೆ ಮುಂಚೆ ಒಂದು ಹೋಮ ಮಾಡಿಸಿ ಅಂತಾನು ನಾವು ಅಡ್ವೈಸ್ ಮಾಡ್ತೀವಿ ಅಂಥವ್ರದಲ್ಲಿ ನಾನು ಅಡ್ ಅಬ್ಸರ್ವ್ ಮಾಡ್ದಂಗೆ ಶೀಘ್ರ ಫಲದಾಯಕವಾಗತ್ತೆ ಒಂದು ನಿಮ್ಮ ಜನ್ಮದ ಹುಟ್ಟಿದ್ದ ನಕ್ಷತ್ರದ ದಿವಸ ಅತಿಥಿ ದಿವಸ ನೀವು ದಿವಸ ನೀವೇನಾದ್ರೂ ಧನ್ವಂತ್ರಿ ಹೋಮ ಮಾಡಿಸಿದ್ರೆ ಅದು ತುಂಬ ಒಳ್ಳೆ ಫಲದಾಯಕ ಹಾಗೆ ನಿಮ್ಮ ಬರ್ತ್ ಡೇಟ್ ದಿವಸನೂ ಧನ್ವಂತ್ರಿ ಇವಾಗ ಕೇಕ್ ಎಲ್ಲ ಕಟ್ ಮಾಡ್ತಾ ಬದಲು ಧನ್ವಂತ್ರಿ ಹೋಮ ಒಂದು ಮಾಡಿಸಿ ಆಯುಷ್ ವೃದ್ಧಿ ಆಗತ್ತೆ ಸೊ ಹೀಗೆ ಬೇರೆ ಬೇರೆ ಕಾಯಿಲೆಗಳು ಮನೇಲಿ ಯಾವುದೋ ದೊಡ್ಡ ಕಾಯಿಲೆ ಇದೆ ಹಾಸ್ಪಿಟ್ಲ್ ಇನ್ನೇನು ಸೇರಿಸ್ತಾ ಇದ್ದಾರೆ ಒಂದು ಧನ್ವಂತ್ರಿ ಹೋಮ ಮಾಡಿಸಿ ಹಾಸ್ಪಿಟ್ಲ್ ಸೇರ್ಸೋಕ್ ಮುಂಚೆ ಅಥವಾ ಹಾಸ್ಪಿಟಲ್ ಸೇರಿಸ್ಬಿಟ್ಟಿದ್ದೀರಾ ಡಾಕ್ಟ್ರುಗಳು ಅವ್ರದ್ದು ಕೈಯಲ್ಲಾದಷ್ಟು ಒಳ್ಳೇದು ಮಾಡ್ತಾ ಇದ್ದಾರೆ ನಿಮಗೇನ್ ಮಾಡಕ್ಕಾಗತ್ತೆ ಧನ್ವಂತ್ರಿ ಪ್ರಾರ್ಥನೆ ಮಾಡಿ ಇದರಿಂದ ಧನ್ವಂತ್ರಿ ಬರೀ ನಿಮ್ ಬರೀ ರೋಗಿಗಲ್ಲ ಅವ್ರು ಟ್ರೀಟ್ ಮಾಡ್ತಾರ ವೈದ್ಯರಿಗೂ ಕೂಡ ಆಶೀರ್ವಾದ ಮಾಡಿ ನೀನ್ ಚೆನ್ನಾಗ್ ರೋಗಿಗೆ ಟ್ರೀಟ್ ಮಾಡು ಸೊ ನೀವು ಪ್ರಾರ್ಥನೆ ಮಾಡುವಾಗ ಎರಡು ರೀತಿಯಲ್ಲಿ ಕೇಳ್ಕೊಬೇಕು ನನ್ನ ರೋಗ ಮಾತ್ರ ವಾಸಿ ಮಾಡಬಾರ್ದು ಅಂತ ಅಲ್ಲ ನನ್ನ ವೈದ್ಯ ನನಗೆ ಔಷಧಿ ಕೊಡ್ತಾನೆ ಅವನು ಅವನಲ್ಲೂ ಆಶೀರ್ವಾದ ಮಾಡೋ ಒಳ್ಳೆ ಔಷಧಿ ಒಳ್ಳೆ ರೈಟ್ ರೈಟ್ ಟ್ರೀಟ್ಮೆಂಟ್ ಸಿಕ್ಕಿದ್ರು ಕೂಡ ಅದು ನಮ್ಗೆ ಒಳ್ಳೆ ಫಲವನ್ನ ನೀಡುತ್ತೆ ಹೌದು ಅಂದರೆ ನೀವು ಹೇಳ್ತಾ ಇರೋದನ್ನೆಲ್ಲ ಕೇಳ್ತಾ ಇದ್ರೆ ಸರ್ ಒಂದು ಹೋಪ್ ಹುಟ್ಟುತ್ತೆ ಅಂದರೆ ಏನಪ್ಪ ಏನೋ ಒಂದು ಕಾಯಿಲೆ ನೀವು ಹೇಳಿದಂಗೆ ಕ್ಯಾನ್ಸರು ಅಂಥದ್ದು ಕಾಯಿಲೆಗಳು ಬಂದಾಗ ಮನುಷ್ಯ ತನ್ನ ಅರ್ಧ ಧೈರ್ಯವನ್ನು ಕಳ್ಕೊತಾನೆ ಬಟ್ ಅಂಥವರಿಗೆಲ್ಲ ನೀವು ನಿಜವಾಗಿಯೂ ಈ ಕಾರ್ಯಕ್ರಮದ ಮೂಲಕ ಈ ಧನ್ವಂತರಿ ಮಾಹಿತಿಯನ್ನು ನೀಡೋದ್ರ ಮೂಲಕ ಬಹಳ ಉತ್ತಮವಾದ ಮಾಹಿತಿ ಕೊಡ್ತಾ ಇದ್ದೀರಾ ಯಾರೇ ಆದರೂ ಕೂಡ ಅವರಲ್ಲೊಂದು ಹೋಪ್ ಬರುತ್ತೆ ಇಲ್ಲ ಭಗವಂತನಿದ್ದಾನೆ ಅನ್ನೋ ನಂಬಿಕೆಯನ್ನು ಮತ್ತೊಮ್ಮೆ ಮೂಡಿಸ್ತಾ ಇದ್ದೀರಾ ನಿಜವಾಗಿಯೂ ಆ ವಿಚಾರಕ್ಕೆ ನಾವು ನಿಮಗೆ ಬಹಳ ಚಿರಋಣಿ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಹಾಗೆ ಈ ಧನ್ವಂತರಿ ಯಾಗವನ್ನು ಮಾಡೋದ್ರಿಂದ ಕುಟುಂಬಸ್ಥರ ಸಮಸ್ಯೆಗಳಿಗೂ ಕೂಡ ನಾವು ಪರಿಹಾರ ನೀವೇ ಹೇಳಿದ್ರಿ ಈಗ ಏನಾದರೂ ಕಾಯಿಲೆ ಅಂತದಿದ್ದಾಗ ನೀವೊಂದು ಹೋಮ ಮಾಡಿಸಬಹುದು ಅಂತ ಸೊ ಆ ರೀತಿ ನಾವು ಮಾಡೋದ್ರಿಂದ ಕುಟುಂಬಸ್ಥರ ಕಾಯ್ಲೆ ಕೂಡ ಪರಿಹಾರವಾಗುತ್ತಾ ಸರ್ ಹೌದು ನೋಡಿ ನಾವು ಮನೆಯಲ್ಲಿ ಒಬ್ರು ಮಾಡೋದ್ರಿಂದ ನಾವು ಆ ಆ ಮಾಡೋ ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿ ಇರೋದ್ರಿಂದ ಆ ಅಮೃತ ಅವರಲ್ಲಿ ಉಕ್ಕಿ ಬರ್ತಾ ಇರೋ ಅಮೃತ ನಮ್ಮ ಪರಿವಾರದಲ್ಲೆಲ್ರಿಗೂ ಸೇರಿಕೊಳ್ಳುತ್ತೆ ಇವಾಗ ಕೆಲವು ಸಲ ನಾವು ಅಂದ್ಕೊಂಡಿರ್ತೀವಿ ಒಬ್ರು ಮನೇಲಿ ತುಂಬ ಪೂಜೆ ಗೀಜೆ ಮಾಡ್ತಾ ಇರ್ತಾರೆ ಅವರು ಇರೋವಾಗೆಲ್ಲ ಚೆನ್ನಾಗಿತ್ತು ಅಂತ ಹೇಳ್ತೀವಿ ಸೊ ಪೂಜೆಗಳು ಮಾಡೋದು ದೇವರ ಆರಾಧನೆಗಳು ಮಾಡೋದು ಅದು ಧನ್ವಂತರಿ ಆರಾಧನೆ ಮಾಡಲೇಬೇಕು ಮನೇಲಿ ಕುಟುಂಬದಲ್ಲಿ ಎಲ್ಲ ಇರೋರಿಗೆಲ್ಲ ಆಯುಸ್ ಆರೋಗ್ಯ ಯಶಸ್ಸು ಎಲ್ಲ ಚೆನ್ನಾಗಿ ಬಂದೇ ಬರುತ್ತೆ ನೋಡಿ ನಮ್ಮ ಸಂಸ್ಕೃತಿಯಲ್ಲಿ ಬರೀ ಎಲ್ಲ ಆದಿಭೌತಿಕ ಅಲ್ಲ ಆಧ್ಯಾತ್ಮಿಕನೂ ಕೂಡ ತುಂಬ ಜಾಸ್ತಿ ಇರುತ್ತೆ ಬರೀ ನಾವು ಪಂಚಭೂತದಲ್ಲೇ ನಾವು ಪ್ರಪಂಚ ನೋಡ್ತಾ ಕೂತ್ಕೊಂಡ್ರೆ ಅದಾಗಲ್ಲ ಒಂದು ಆಧ್ಯಾತ್ಮಿಕ ಅಂಶದಲ್ಲೂ ನಾವು ನೋಡಬೇಕಾಗತ್ತೆ ಒಂದು ಮನಸ್ಸು ಆತ್ಮ ಅನ್ನೋದು ಸೊ ಈ ವಿಚಾರದಲ್ಲಿ ಆ ಲೆವೆಲಲ್ಲೂ ಕೂಡ ನಾವು ಈ ಪೂಜೆಗಳು ಇದೆಲ್ಲ ಮಾಡೋದ್ರಿಂದ ಏನಾಗತ್ತೆ ಅಂದರೆ ಆ ಕಡೆಯಿಂದ ಸ್ವಲ್ಪ ನಮಗೆ ಬೆನಿಫಿಟ್ಗಳು ಜಾಸ್ತಿ ಖಂಡಿತ ನಮ್ಮ ಪೂರ್ವಿಕರು ಸುಮ್ಮನೆ ಯಾವ ಒಂದು ವಿಚಾರಗಳನ್ನು ಹೇಳಿಲ್ಲ ಯಾವ ಒಂದು ಅನ್ನು ಅವ್ರು ಮಾಡ್ಕೊಂಬಂದಿಲ್ಲ ಅವ್ರು ಮಾಡ್ಕೊಂಬಂದಿದ್ದಾರೆ ಅಂದರೆ ಅದರಲ್ಲಿರುವ ಶಕ್ತಿನೇ ಬೇರೆ ಅದನ್ನು ನಾವುಗಳು ಅರ್ತ್ಕೋಬೇಕು ನಿಮ್ಮಂತವರು ಅವರು ತಿಳಿಸ್ಕೊಟ್ಟಾಗ ಖಂಡಿತ ನಾವು ಕೂಡ ಅದನ್ನು ಅರ್ತ್ಕೊಳ್ತೀವಿ ಈ ವಿಚಾರ ಕೇಳ್ತಾ ಇರುವಾಗ ಆ ಧನ್ವಂತರಿ ಆರಾಧನೆಯ ಬಗ್ಗೆ ನಾವು ಇನ್ನು ಯಾವ ಯಾವ ವಿಚಾರವನ್ನು ತಿಳ್ಕೊಬೇಕು ಅಥವಾ ಆರಾಧನೆಯನ್ನು ಯಾವ ರೀತಿ ಮಾಡಿದ್ರೆ ಹೆಚ್ಚು ಫಲದಾಯಕವಾಗಿರುತ್ತೆ ನೋಡಿ ನೀವು ಒಂದು ಧನ್ವಂತ್ರಿ ಚಿಕ್ಕ ಒಂದು ಫೋಟೋನೋ ಒಂದು ಒಂದು ವಿಗ್ರಹನೋ ತಗೊಂಬಂದು ಸ್ಥಾಪನೆ ಮಾಡ್ಬೋದು ಪ್ರತಿ ದಿವಸ ನೀವು ಪೂಜೆ ಮಾಡುವಾಗ ಅದಕ್ಕೂ ಒಂದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ನನಗೆ ಸ ತೃಪ್ತಿಪಡಿಸೋದಿಕ್ಕೆ ಒಂದು ತುಳಸಿ ದಳ ಎಲೆ ಹೂವು ಏನೋ ಒಂದು ಸಾಕು ನನಗೆ ಅರ್ಪಣೆ ಮಾಡು ಸೊ ನೀವು ಆ ರೀತಿಯಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಧನ್ವಂತ್ರಿನ ಒಂದು ಹತ್ತರಿಂದ ಹದಿನೈದು ನಿಮಿಷ ಧನ್ವಂತ್ರಿ ನಾನು ಹೇಳ್ದಂಗೆ ಧ್ಯಾನ ಮಾಡಿ ಒಂದು ಕೈಯಲ್ಲಿ ಜ್ಞಾನಮುದ್ರೆ ಇನ್ನೊಂದು ಕೈಯಲ್ಲಿ ಸುಧಾಕಲ್ಪ ಇದರಲ್ಲಿ ಅಮೃತ ಉಕ್ಕಿ ಬರ್ತಾ ಇದೆ ಭಗ್ ಭಗವಾನ್ ಧನ್ವಂತ್ರಿ ಚಂದ್ರಮಂಡಲದಲ್ಲಿ ಕೂತ್ಕೊಂಡಿದ್ದಾನೆ ಆ ಚಂದ್ರಮಂಡಲ ಎಷ್ಟು ಒಂದು ಸಾವಿರ ಚಂದ್ರದ್ದು ಕಿರಣಗಳು ಬಿಳಿ ಕಿರಣಗಳು ಹೆಂಗಿರುತ್ತೆ ಅದರಷ್ಟು ಜೋರಾಗಿರೋ ಚಂದ್ರಮಂಡಲದಲ್ಲಿ ಪ್ರಕಾಶನವಾಗಿರುವ ಚಂದ್ರಮಂಡಲದಲ್ಲಿ ಕೂತ್ಕೊಂಡಿದ್ದಾನೆ ಭಗವಂತ ಆ ಅಮೃತ ಕಲಶದಿಂದ ಅಮೃತ ಉಕ್ಕಿ ಬರ್ತಾ ಇದೆ ಆ ಅಮೃತ ಇಡೀ ದೇಹದಲ್ಲೆಲ್ಲ ಸಂಚರಿಸ್ತಾ ಇದೆ ಅಂತ ಧ್ಯಾನ ಮಾಡಿ ಹಾಗೆ ನೀವು ತರ್ಪಣಗಳು ಕೊಡಿ ಭಗವಂತನಿಗೆ ಆ ನೀರು ತಗೊಂಡು ಅದನ್ನು ತರ್ ಭಗವಂತನ ಹೆಸರು ತಗೊಂಡು ಅಥವಾ ಮಂತ್ರ ಹೇಳಿ ಈ ಮಂತ್ರ ಉಪದೇಶಗಳೆಲ್ಲ ನೀವು ಗುರುಗಳತ್ರ ಹೋಗಿ ಅದು ಉಪದೇಶ ತಗೊಳ್ಳಿ ಉಪದೇಶ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಒಂದು ಸೋರ್ಸ್ ಇರುತ್ತೆ ಅದಕ್ಕೆ ಒಬ್ರು ಗುರು ಇರ್ತಾರೆ ಅದಕ್ಕೆ ಆಮೇಲೆ ಅದನ್ನು ಹೆಂಗೆ ಮಂತ್ರ ಉಚ್ಚಾರಣೆ ಮಾಡಬೇಕು ಅಂತಲೂ ಹೇಳ್ಕೊಡ್ತಾರೆ ಸಾಕಷ್ಟು ಧನ್ವಂತ್ರಿ ನಾವು ಹರಿ ಓಂ ಧನ್ವಂತ್ರಿ ಅಂತ ನಾವು ಆದಷ್ಟು ವೈದ್ಯರೆಲ್ಲ ನಾವು ಪ್ರಾಪಗೇಟ್ ಮಾಡ್ತೀವಿ ಅಥವಾ ಓಂ ಧನ್ವಂತ್ರಿ ನಮಃ ಅಂತ ಇದು ಯಾವುದು ಬೀಜಾಕ್ಷರಗಳು ಸೇರದೆ ಇರೋ ನ ಮಂತ್ರಗಳನ್ನ ನಾನು ಹೇಳ್ತಾ ಇದ್ದೀನಿ ಅಥವಾ ನಾನು ಮೂರು ಸ್ತೋತ್ರಗಳು ಹೇಳಿರೋದು ಧನ್ವಂತ್ರಿದು ಉಪಯೋಗಿಸಿ ಅಲ್ಲದೇ ಬೀಜಾಕ್ಷರ ಇದೆ ಅದೆಲ್ಲ ಉಪದೇಶ ಪಡ್ಕೊಂಡು ಆ ಮಂತ್ರಗಳನ್ನು ತರ್ಪಣಗಳು ಕೊಡಿ ಅದರ ಹೆಸರು ಹೇಳಿ ಹೂಗಳಿಡಿ ಆ ಧನ್ವಂತರಿ ಭಗವನ್ನ ಧ್ಯಾನ ಮಾಡಿ ಅವನಲ್ಲಿ ಆಯುಸ್ ಆರೋಗ್ಯಗಳು ಕೇಳ್ಕೊಡಿ ಬೇಳ್ಕೊಡಿ ಹಾಗೆ ಸರ್ ಈಗ ಕೆಲವೊಮ್ಮೆ ನಮಗೆ ನೀವು ಜ್ಯೋತಿಷ್ಯದ ಪ್ರಕಾರ ಹೋದರೆ ದೇಹದಲ್ಲಿ ನಿಮಗೆ ದೋಷ ಇದೆ ಏನೋ ದೋಷ ಇರೋದಕ್ಕೆ ಈ ಆರೋಗ್ಯ ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇದೆ ಅಂತೆಲ್ಲ ಹೇಳ್ತಾರೆ ಸೊ ಈ ಧನ್ವಂತರಿ ಆರಾಧನೆಯನ್ನು ಮಾಡೋದ್ರಿಂದ ನಾವು ಆ ದೋಷಗಳಿಂದಲೂ ಮುಕ್ತರಾಗ್ತೀವ ಆಯುಸ್ಸಿಗೆ ಲಗ್ನ ತುಂಬ ಇಂಪಾರ್ಟೆಂಟು ಅದು ಮೊದಲನೇ ಮನೆ ಜಾತಕದಲ್ಲಿ ಹಾಗೂ ಎಂಟನೇ ಮನೆ ಆಯುಸ್ಸಿಗೆ ಸೊ ಈ ಎರಡಕ್ಕೂ ಧನ್ವಂತ್ರಿನ ನಾವು ಪ್ರಾರ್ಥನೆ ಮಾಡಬೇಕಾಗತ್ತೆ ಸೋ ಈ ಜ್ಯೋತಿಷ್ಯದ ಪ್ರಕಾರ ನಾವು ಈ ಬುಧ ಗ್ರಹ ಮಹಾವಿಷ್ಣುಗೆ ನಾವು ಹೋಲಿಸ್ಬೋದು ಅದು ಅಧಿಪತಿ ಬುಧ ಗ್ರಹ ಅಧಿಪತಿ ಮಹಾವಿಷ್ಣುನೇ ಅದು ಬುಧವಾರ ಆ ದಿವಸ ಧನ್ವಂತ್ರಿ ಭಗವನ್ನ ನಾವು ಪೂಜೆ ಮಾಡ್ಬೋದು ಮತ್ತೊಂದು ಶನಿವಾರ ಕೂಡ ಮಾಡಬಹುದು ಯಾಕಂದ್ರೆ ಈ ಆಯಸ್ಸಿಗೆ ಕಾರಕ ಶನಿಗ್ರಹ ಆಗಿರೋದ್ರಿಂದ ಹಾಗೂ ಧನ್ವಂತರಿ ಸಮುದ್ರದಿಂದ ಉತ್ಪತ್ತಿ ಆದಾಗ ಅವನು ನೋಡೋದಿಕ್ಕೆ ಡಾರ್ಕ್ ಕಾಂಪ್ಲೆಕ್ಷನ್ ಅಂದ್ರೆ ಸ್ವಲ್ಪ ಕಪ್ಪು ಬಣ್ಣದ ಸಮುದ್ರದಿಂದ ಬಂದಿರೋದು ನೋಡೋದಿಕ್ಕೆ ಫಿಸಿಕಲ್ ಸ್ಟ್ರಕ್ಚರ್ ಎಲ್ಲ ತುಂಬಾ ತುಂಬಾ ಫಿಟ್ ಆಗಿರೋ ಪರ್ಸನಾಲಿಟಿ ಸರಿ ಧನ್ವಂತರಿ ಪೂಜೆಯಲ್ಲಿ ಮಕ್ಕಳು ಕೂಡ ಪಾಲ್ಗೊಳ್ಬೋದಾ ಅಥವಾ ಯಾರೆಲ್ಲ ಪಾಲ್ಗೊಳ್ಬೋದು ಮಕ್ಕಳ ಮೇಲೆ ಇದು ಹೇಗೆ ಪರಿಣಾಮ ಬೀರುತ್ತೆ ನೋಡಿ ಧನ್ವಂತರಿ ಪೂಜೆ ಮಕ್ಕಳು ಕೂಡ ಅವರು ಒಟ್ಟಿಗೆ ಸೇರಿಕೊಂಡು ಮಾಡಬಹುದು ಅವ್ರಿಗೂ ಹೇಳಿಕೊಟ್ಟು ಅವರು ಪೂಜೆ ಮಾಡಬಹುದು ಅವನು ತಕ್ಕ ವಯಸ್ಸು ಬರಬೇಕಾಗತ್ತೆ ಅವರು ಒಂದು ಹುಡುಗರಿಗೆ ಅಟ್ಲೀಸ್ಟ್ ಒಂದು ಎಂಟು ವರ್ಷ ಆದರೆ ಆಗಿರಬೇಕಾಗತ್ತೆ ಹದಿನಾಲ್ಕು ವರ್ಷದವರೆಗೂ ಮಕ್ಕಳು ಮಾಡಿರೋ ಕರ್ಮಗಳಿಗೆ ಜಾಸ್ತಿ ಫಲ ಎಕ್ಸ್ಕ್ಯೂಸಿರ ಫಲ ಫ ಫಲಗಳು ಬರೋಲ್ಲ ಅಂತ ನಮ್ಮ ಗ್ರಂಥಗಳೆಲ್ಲ ಹೇಳುತ್ತೆ ಹದಿನಾಲ್ಕು ನಂತರ ನಾವು ಮಾಡಿರೋದಕ್ಕೆಲ್ಲ ಕರ್ಮ ನಾವು ಅನುಭವಿಸ್ಬೇಕಾಗತ್ತೆ ಅಂತ ಸೊ ಆ ಟೈಮ್ವರೆಗೂ ಆದಷ್ಟು ತಂದೆ ತಾಯಿ ಮಾಡ್ ಮ ಒಳ್ಳೇದು ಮಾಡಿದಲ್ಲ ಮಕ್ಳಿಗೆ ಸೇರತ್ತೆ ಮಕ್ಳು ಏನಾದರೂ ಒಳ್ಳೇದು ಮಾಡಿದ್ರು ಅವ್ರಿಗೂ ಸೇರತ್ತೆ ಸೊ ಆ ವಯಸ್ವರೆಗೂ ತಂದೆ ತಾಯಿಗಳು ಸ್ವಲ್ಪ ಚೆನ್ನಾಗಿ ಮಕ್ಳಿಗೋಸ್ಕರ ಕೂಡ ಮಾಡಬೇಕಾಗತ್ತೆ ಮಕ್ಳಿಗೆ ಸೇರ್ಕೊಂಡ್ರೇ ಒಳ್ಳೇದು ಮಕ್ಳಿಗೆ ಮಾಡಿದ್ರೇನು ಕೂಡ ಒಳ್ಳೆಯದು